ಚೇತನಾ ತೀರ್ಥಹಳ್ಳಿ ಅವರು ಪತ್ರಕರ್ತೆ ಲೇಖಕಿ ಚಿಂತಕಿ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ಎಸ್, 9 ಮತ್ತು 8 ಪ್ರಶ್ನೆಗಳನ್ನು ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸ್ ನಿಂದ ನನ್ನ ಸಹೋದ್ಯೋಗಿ ರಮಾಕಾಂತ್ ಕೊಟ್ಟರು. ಈಗ 7 ಮತ್ತು 6 ಪ್ರಶ್ನೆಗಳಿಗಾಗಿ ಮತ್ತೆ ರಮಾಕಾಂತ್ ಹತ್ರ ಹೋಗ್ತಾ ಇದ್ದೀನಿ. ರಮಾಕಾಂತ್, ಅಜಿತ್, 7 ಮತ್ತು 6 ಪ್ರಶ್ನೆಗಳು ಕೂಡ ಸಾಕಷ್ಟು ಕುತೂಹಲದ ಪ್ರಶ್ನೆಗಳು. ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಮೇಲೆ ಯಾವ ವಿಚಾರದ ಬಗ್ಗೆ ಜಾಸ್ತಿ ಚರ್ಚೆ ಆಗಬೇಕಾಗಿತ್ತು, ಯಾವ ವಿಚಾರ ಜಾಸ್ತಿ ಚರ್ಚೆ ಆಯಿತು ಅಂತ ಹೇಳಿ, ಅದರಲ್ಲಿ ಪ್ರಶ್ನೆ ಅಂತಲೇ ನಾವು ನೋಡೋದಾದರೆ, ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿಯಾದ ಬಳಿಕವಾಗಿ ಹಿಂದುತ್ವದ ಅಲೆ ಜಾಸ್ತಿ ಆಯಿತಾ ಅನ್ನೋ ಒಂದು ಪ್ರಶ್ನೆನ ನಾವು ಕೂಡ ಈ ಸಭೆಯಲ್ಲಿ ಕೇಳಿದ್ವಿ. ಈ ಒಂದು ಒಪಿನಿಯನ್ ಪೋಲ್ನಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರಲ್ಲಪ್ಪ, ಈ ಪ್ರಧಾನಿ ಆದ ಮೇಲೆ ಹಿಂದುತ್ವದ ಅಲೆ ಜಾಸ್ತಿ ಆಯಿತು ಅಂತ ನಿಮಗನ್ನಿಸ್ತಾ ಇದೆಯಾ, ಆ ರೀತಿ ಫೀಲ್ ಆಗಿದ್ದೀರಾ ನೀವು ಅಂಥೇಳಿ ಈ ಪ್ರಶ್ನೆಗೆ ನಾವು ಕೇಳಿದಾಗ ಯಾರ್ಯಾರು ಯಾವ ರೀತಿ ಉತ್ತರ ಕೊಟ್ಟರು ನೋಡ್ತಾ ಹೋಗೋಣ. ಹೌದು, ನರೇಂದ್ರ ಮೋದಿ ಪ್ರಧಾನಿ ಆದ ಮೇಲೆ ಈ ರೀತಿ ಹಿಂದುತ್ವದ ಅಲೆ ಜಾಸ್ತಿ ಆಗಿದೆ ಅಂಥೇಳಿ ಇಲ್ಲಿ 59% ಅಷ್ಟು ಜನ ಇದಕ್ಕೆ ಎಸ್ ಅನ್ನೋ ಒಂದು ಉತ್ತರವನ್ನು ಕೊಡ್ತಾರೆ. ಆನಂತರದಲ್ಲಿ ಇಲ್ಲ, ಅದಕ್ಕೂ ಹಿಂದುತ್ವದ ಅಲೆಗೂ ಸಂಬಂಧ ಇಲ್ಲ ಅಂಥೇಳಿ 22% ಅಷ್ಟು ಜನ ಆ ಒಂದು ದಿಕ್ಕಿನಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಹಿಂದುತ್ವದ ಅಲೆಗೂ ನರೇಂದ್ರ ಮೋದಿ ಅವ್ರಿಗೂ ಸಂಬಂಧ ಇಲ್ಲ ಅಂಥೇಳಿ, ನಮಗೇನೂ ಗೊತ್ತಿಲ್ಲ ಸ್ವಾಮಿ ಅಂಥೇಳಿ 19% ಅಷ್ಟು ಜನ ಇನ್ನೊಂದು ಕಡೆಯಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ನರೇಂದ್ರ ಮೋದಿ ಪ್ರಧಾನಿ ಆದ ಮೇಲೆ ಅಭಿವೃದ್ಧಿ ವಿಚಾರ ಆಗಬೇಕಾಗಿತ್ತು, ದೇಶದಲ್ಲಿ ಉದ್ಯೋಗದ ಬಗ್ಗೆ ಜನ ಮಾತನಾಡಬೇಕಾಗಿತ್ತು, GDP ಬಗ್ಗೆ ಮಾತನಾಡಬೇಕಾಗಿತ್ತು, ಇದರ ಬದಲಿಗೆ ಹಿಂದುತ್ವದ ಅಲೆನೇ ಜಾಸ್ತಿ ಆಯಿತಾ, ಈ ಅಲೆ ಜಾಸ್ತಿ ಮಾಡುವ ಸಲುವಾಗಿ ನರೇಂದ್ರ ಮೋದಿ ಪ್ರಧಾನಿಯಾಗಿ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಶುರು ಮಾಡಿದ್ರಾ, ಆದರೆ ಒಂದು ಹಂತಕ್ಕೆ ಬೇಸಿಕ್ಸ್ಗೆ ನೀವು ಮರಳಿ ಅನ್ನೋ ದೃಷ್ಟಿಯಿಂದ ಅಭಿವೃದ್ಧಿ ಎಲ್ಲ ಬಿಟ್ಟರು, ಗುಜರಾತನ್ನು ಬಿಟ್ಟರು, ಪ್ರಧಾನಿ ಆದರು, ಗುಜರಾತ್ ಇಡೀ ಮಾಡೆಲ್ ಹೇಳಿದ್ದೆ ಅಭಿವೃದ್ಧಿ ಬಗ್ಗೆ, ಅದೆಲ್ಲ ವಿಚಾರ ಬಿಟ್ಟು ಮತ್ತೆ ಇದು ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಹಿಂದುತ್ವದ ಅಲೆಗೆ ವಾಪಸ್ ಆದ್ರ ಅನ್ನೋ ಪ್ರಶ್ನೆಗೆ ಈ ರೀತಿಯ ಉತ್ತರ ಬರ್ತಾ ಹೋಗುತ್ತೆ. ಇನ್ನೊಂದು ಪ್ರಶ್ನೆ, 6th question, ಕೋಮು ಗಲಭೆಗಳಿಂದ ರಾಜಕೀಯ ಲಾಭವನ್ನು ಯಾರು ಪಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂಥೇಳಿ 6th question ಇರುತ್ತೆ. ಜನಾಭಿಪ್ರಾಯ ಇದು, ಕರುನಾಡ ನಾಡಿ ಮಿಡಿತ, ಕರ್ನಾಟಕದ ಜನ ಇದಕ್ಕೆ ಏನು ಉತ್ತರ ಕೊಡ್ತಾರಪ್ಪ ಅಂತ ನೋಡ್ತಾ ಹೋಗೋಣ. ಅತಿ ಮುಖ್ಯವಾಗಿ ಕೋಮು ಗಲಭೆಗಳ ರಾಜಕೀಯದ ಲಾಭವನ್ನು ಪಡೆಯಲಿಕ್ಕೆ ಟ್ರೈ ಮಾಡ್ತಿರೋದು, ಪ್ರಯತ್ನಿಸ್ತಾ ಇರೋದು ಯಾರು ಅಂಥೇಳಿ, ಅಂದರೆ ಧರ್ಮ ಧರ್ಮಗಳ ನಡುವೆ ಜಗಳಗಳಾದಾಗ ಅದರಿಂದ ಚುನಾವಣಾ ಲಾಭ, ಓಟಿನ ಲಾಭ, ಸೀಟಿನ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಯಾವ ಪಕ್ಷ ಟ್ರೈ ಮಾಡ್ತಾ ಇದೆ ಅಂತ ಹೇಳಿ. ಇದಕ್ಕೇನು ಉತ್ತರ ಬಂದಿದೆ ಇಲ್ಲಿ, BJP ವಿಚಾರದಲ್ಲಿ ಯಾರೆಷ್ಟು ಪರ್ಸೆಂಟೇಜನ್ನು ಹೇಳಿದ್ರೆ ನೋಡ್ತಾ ಹೋಗೋಣ. ನಾವು ಕೋಮುಗಲಭೆಗಳಿಂದ ರಾಜಕೀಯ ಲಾಭವನ್ನು 30% ಅಷ್ಟು ಜನ ಹೇಳ್ತಾರೆ ಇಲ್ಲಿ BJP ಪಡ್ಕೊಳ್ತಾ ಇದೆ ಸ್ವಾಮಿ. ಈ ರೀತಿ ಗಲಾಟೆ ಆದರೆ ಸಾಕು, ಇವರಿಗೆ ಫಸ್ಟ್ ಲಾಭ ಆಗೋದು, ಇವರೇ ಇದರಲ್ಲಿ ಓಟನ್ನು ಹೆಕ್ಕಲಿಕ್ಕೆ ಹೋಗ್ತಕ್ಕಂಥದ್ದು ಅಂತೇಳಿ. ಕಾಂಗ್ರೆಸ್ ವಿಚಾರದಲ್ಲಿ ಅಲ್ಲಿ 27% ಜನ ಹೇಳ್ತಾರೆ, ಕಾಂಗ್ರೆಸ್ ವಿಚಾರದಲ್ಲಿ 27% ಜನ ಅಭಿಪ್ರಾಯ ಹೌದು ಕಾಂಗ್ರೆಸ್ಸು ಲಾಭ ಪಡ್ಕೊಳ್ಳುತ್ತೆ ಸ್ವಾಮಿ ಅಂತೇಳಿ 27% ಅಷ್ಟು ಜನ ಅದಕ್ಕೆ ಉತ್ತರ ಕೊಡ್ತಾರೆ. ಇನ್ನು SDPI 9% ಅಷ್ಟು ಈ SDPIಗೆ ಲಾಭ ಇದೆ ಇದರಲ್ಲಿ ಅಂಥೇಳಿ ಇನ್ನೊಂದು ಕಡೆ SDPI ವಿಚಾರದಲ್ಲಿ 9% ಅಷ್ಟು ಜನ ಅಲ್ಲಿ ಹೇಳ್ತಾರೆ, ಇಲ್ಲ ರೀ, SDPI ಕಾಂಗ್ರೆಸ್ BJP ಎಲ್ಲರೂ ಲಾಭ ಪಡ್ಕೊಳ್ತಾರೆ, ಕೋಮಗಲಭೆಗಳು ಎಲ್ಲೇ ಆಗಲಿ ಅದರ ಲಾಭದಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಪಾಲಿದೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಎಲ್ರಿಗೂ ಸೇರಿಸಿ 34% ಅಷ್ಟು ಜನ ಎಲ್ಲರು ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಹೋಗ್ತಾರೆ. 34% ಜನ ಹೇಳ್ತಾರೆ ಅಂದರೆ ಒಂದು ಕಡೆಯಲ್ಲಿ ನರೇಂದ್ರ ಮೋದಿ ಅವರು ಬಂದು ಹಿಂದುತ್ವದ ಅಲೆ ಜಾಸ್ತಿ ಮಾಡಿದ್ರ ಅನ್ನೋ ವಿಚಾರದ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಕೋಮುಗಲಭೆಗಳಿಂದ ಯಾರದೋ ಮನೆಗೆ ಬೆಂಕಿ ಬಿದ್ದರೆ ಯಾರು ಗಳವನ್ನು ಹಿರಿಯೋ ಕೆಲಸವನ್ನು ಮಾಡ್ತಾರೆ, ಯಾರು ಬೇಳೆ ಬೇಯಿಸ್ಕೊಳ್ಳೋ ಕೆಲಸ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಉತ್ತರ ಇದೆ. ಟು ಯೋಜಿತ್. ಎಸ್ ಸರ್, ಥ್ಯಾಂಕ್ ಯು ರಮಾಕಾಂತ್. ಕೋಮುಗಲಭೆಗಳ ರಾಜಕೀಯ ಲಾಭ ಪಡೆಯಲು ಯತ್ನಿಸುತ್ತಿರುವವರು ಯಾರು? ಕನ್ನಡಿಗ ತನ್ನ ಫ್ರಸ್ಟ್ರೇಷನ್ ಅನ್ನು ಹೊರಗೆ ಹಾಕಿದ್ದಾನೆ. ಎಲ್ಲರೂ ಕೂಡ ಇದೇ ಲಾಭವನ್ನು ಮಾಡಿಕೊಳ್ಳೋದಕ್ಕೆ ಬಯಸ್ತಾರೆ ಅಂತ ಅತಿ ಹೆಚ್ಚು ಜನ ಓಟ್ ಮಾಡಿರೋದು, ಅತಿ ಹೆಚ್ಚು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದು 34% ಕನ್ನಡಿಗರು ಹೇಳ್ತಾರೆ ಕೋಮುಗಲಭೆಗಳ ಲಾಭವನ್ನು ಎಲ್ಲ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳೋದಕ್ಕೆ ಬಯಸ್ತಾ ಇವೆ ಅಂತ. ಈ ಆಯ್ಕೆಗಳ ಪಟ್ಟಿಯಲ್ಲಿ JDSನ್ನು ಇಟ್ಟಿರಲಿಲ್ಲ. JDS ಬದಲಿಗೆ ನಾವು SDPIಯನ್ನು ತೆಗೆದುಕೊಂಡು ಬಂದಿದ್ವಿ, ಯಾಕಂದರೆ SDPI ಕೋಮುಗಲಭೆಗಳ ವಿಷಯ ಬಂದಾಗ ಮತ್ತೆ ಮತ್ತೆ ಚರ್ಚಿಸಲ್ಪಡುವಂಥ ಪಕ್ಷ, ರಾಜಕೀಯ ಪಕ್ಷ. BJP ಎಲ್ಲರೂ ಸೇರಿ ಲಾಭ ಮಾಡಿಕೊಳ್ತಾರೆ ಅನ್ನೋದನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಜನ ಒಪಿನಿಯನ್ ವ್ಯಕ್ತಪಡಿಸೋದು BJP ಲಾಭ ಮಾಡಿಕೊಳ್ತಾ ಇದೆ 30%. ಕಾಂಗ್ರೆಸ್ ಏನು ತುಂಬ ಕಡಿಮೆ ಇಲ್ಲ ಸರ್, 27% ಇದೆ. PR ರಮೇಶ್ ಅವರೇ, ಕೋಮುಗಲಭೆಗಳಿಂದ ಲಾಭ, ನಾನು ಚೇತನ ಅವರಿಂದ ಈ 2ನೇ ಸುತ್ತಿನ ಚರ್ಚೆಯನ್ನು ಆರಂಭಿಸೋದಕ್ಕೆ ಬಯಸ್ತೀನಿ. ಯಾಕೆ ಇಂಥದ್ದೊಂದು ಒಪಿನಿಯನ್ ಪೋಲ್ ಬೇಕಾಗಿತ್ತು ಬಹಳ ಜನ ಕೇಳ್ತಾರೆ. ಯಾಕೆ ಅಂದರೆ ನಮ್ಮ ರಾಜ್ಯದ ಚುನಾವಣೆಗಳು ಇದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ. ವಿ ಆರ್ ನಾಟ್ ಡಿಸ್ಕಸಿಂಗ್ ಅಬೌಟ್ ಡೆವಲಪ್ಮೆಂಟ್,
ವಿ ಆರ್ ನಾಟ್ ಡಿಸ್ಕಸಿಂಗ್ ಅಬೌಟ್ ಕರಪ್ಷನ್. ಯಾವ ಯಾವ ಪಕ್ಷಕ್ಕೆ ದೂರದೃಷ್ಟಿ ಇದೆ, ಯಾವ ಪಕ್ಷ ಬೇಕು ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಮತ್ತೆ ಮತ್ತೆ ಚರ್ಚೆ ಆಗ್ತಾ ಇರೋದು ಹಿಂದೂಗಳ ರಕ್ಷಣೆಗೆ ಯಾರಬೇಕು, ಮುಸ್ಲಿಮರ ರಕ್ಷಣೆಗೆ ಯಾರಬೇಕು, ಕ್ರಿಶ್ಚಿಯನ್ ರಕ್ಷಣೆಗೆ ಯಾರಬೇಕು. ಇಲ್ಲ, ಇದು ವಾಸ್ತವ. ಯಾಕಂದ್ರೆ ಯಾರು ಅಭಿವೃದ್ಧಿನ ಇಟ್ಕೊಂಡು ಈ ಬಾರಿ ಎಲೆಕ್ಷನ್ಗೆ ನಿಲ್ತಾರೆ, ಯಾರು ಅಭಿವೃದ್ಧಿಯ ಮಾತಾಡ್ತಿದ್ದಾರೆ ಅನ್ನೋದು ಈಗ ಅಪ್ರಸ್ತುತ ಅನ್ನೋ ಹಂಗೆ ಆಗ್ಬಿಟ್ಟಿದೆ. ಅಬ್ಸಲ್ಯೂಟ್. ಅಂದ್ರೆ ಕಣ್ಣಿಗೆ ರಾಚುತ್ತಾ ಇರೋದು ಕೋಮುವಾದ ಘರ್ಷಣೆಗಳು, ಧರ್ಮವನ್ನ ಮುಂದಿಟ್ಕೊಂಡು ಧಾರ್ಮಿಕ ಸೆಂಟಿಮೆಂಟ್ಗಳನ್ನ ಇಟ್ಕೊಂಡು ಮಾತಾಡುವಂಥದ್ದು, ಅದರ ಒಂದು ಇದನ್ನ ಇಟ್ಕೊಂಡು ಪ್ರಣಾಳಿಕೆಗಳನ್ನ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನೀವು ಹೇಳಿದಾಗೆ ಜನ ಕೂಡ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ನೀವು ತುಂಬಾ 34% ಅಲ್ವಾ, ಎಲ್ಲರೂ ಲಾಭ ಪಡ್ಕೊಳ್ತಾರೆ. ಜನಕ್ಕೆ ಗೊತ್ತಾಗ್ತಾ ಇದೆ, ಎಲ್ಲರೂ ರಾಜಕೀಯ ತಮ್ಮ ಅಧಿಕಾರದ ಪ್ರಶ್ನೆ ಬಂದಾಗ ಇದನ್ನ ಮಾಡುವಂಥವ್ರು ಎಲ್ಲರೂ ಇದ್ದಾರೆ ಅನ್ನೋದು ಜನಗಳಿಗೆ ಗೊತ್ತಾಗ್ತಾ ಇದೆ. ಸೊ ಇದು ರಾಜಕಾರಣಿಗಳಿಗೆ ಮತ್ತು ಪಕ್ಷಗಳಿಗೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು. ನಾವು ಇದ್ರ ಹೊರತಾಗಿ ನಮ್ಮ ಬಣ್ಣ ಬಯಲಾಗಿದೆ, ಅಟ್ ಲೀಸ್ಟ್ ಈಗಲಾದ್ರೂ ನಾವು ನೆಟ್ಟಿಗೆ ಅಭಿವೃದ್ಧಿ ವಿಷಯ ಮಾತಾಡಬೇಕು ಅನ್ನೋದಕ್ಕೆ ಬಹುಶಃ ಈ ಸಮೀಕ್ಷೆ ರಾಬರ್ಟ್ ರೊಸಾರಿಯೋ ಮಂಗಳೂರು ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಾಬರ್ಟ್, ನಮ್ಮ 9ನೇ ಪ್ರಶ್ನೆಗೆ ಬಂದಂತಹ ಉತ್ತರವನ್ನ ನೀವು ನೋಡಿದ್ರಿ. ಮುಸ್ಲಿಂ ಕ್ರೈಸ್ತರು ಸೇರಿ ಅಲ್ಪಸಂಖ್ಯಾತರ ಹಿತರಕ್ಷಣೆಗೆ ಯಾವ ಪಕ್ಷ ಸೂಕ್ತ, ಯಾವ ಪಕ್ಷವೂ ಸೂಕ್ತ ಅಲ್ಲ ಅಂತ 24% ಜನ ಹೇಳ್ತಾರೆ ಸರ್, ಕಾಲು ಭಾಗ ಜನ ಹೇಳ್ತಾರೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಶಫಿಯುಲ್ಲಾ ಸಾಹೇಬ್ ಅವರು ಅವಾಗಲೇ ಹೇಳಿದ್ರು, ಯಾವ್ಯಾವ ಧರ್ಮ ಜಾತಿಗಳಿಗೆ ಯಾವ ಪಕ್ಷ ಸೂಕ್ತ ಅನ್ನೋ ಪ್ರಶ್ನೆಯೇ ನಮ್ಮ ಪಕ್ಷದ ಮಟ್ಟಿಗೆ ಅಪ್ರಸ್ತುತ ಅಂತ ಒಪ್ಕೊಳ್ತೀರಾ ತಾವು, ವಿವೇಕ್ ರೆಡ್ಡಿ ಅವರೇ? ಯಾಕಂದ್ರೆ ನಮ್ಮ ಪಕ್ಷಗಳ ದೃಷ್ಟಿಯಲ್ಲಿ ಎಲ್ಲಾ ಜಾತಿ ಧರ್ಮಗಳು ಸಮಾನ, ಆದ್ರಿಂದಾಗಿ ಈ ಪ್ರಶ್ನೆ ನಮ್ಮ ಪಾಲಿಗೆ ಅಪ್ರಸ್ತುತ ಅಂತ ಹೇಳ್ತಾರೆ ಅವರು. ಜಾತ್ಯತೀತತೆ ಅಂತ ಹೇಳ್ತಾರೆ. ಅವರು ಸಹ ಅವರ ಹಿಂದಿನ ರಾಜಕಾರಣದ ವಾಡಿಕೆಗಳನ್ನ ನೋಡಿದ್ರೆ ಅಥವಾ ಸಂಪ್ರದಾಯಗಳನ್ನ ನೋಡಿದ್ರೆ ಇಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ಓಕೆ, ನಾವು ಬಹಳ ಪರಿಶುದ್ಧವಾಗಿದ್ದೀವಿ ಅಂತ ಶಫೀವುಲ್ ಅವರು ಹೇಳ್ಕೊಬೋದು. ಬಟ್ ಜಾತ್ಯತೀತವಾದವನ್ನು ಬರೀ ಅದು ನೀವು ಹಿಂದೂ ಮುಸಲ್ಮಾನ ಅಥವಾ ಕೋಮು ವಿಷಯಗಳಿಗೆ ನಾವು ತಗೊಂಡು ಪರಿಸ್ಥಿತಿಗೆ ಬಿಟ್ಟು ನೀವು ಜಾತಿಯ ವಿಷಯಕ್ಕೆ ಹೋದರೂ ಸಹ ಅಲ್ಲೂ ಸಹ ಬಹಳ ದ್ವಂದ್ವಗಳಿದ್ದಾವೆ ಜನತಾದಳದಲ್ಲಿ. ಆದರೆ ಮೂಲವಾಗಿರೋ ಒಂದು ಪ್ರಶ್ನೆ ಏನಂತಂದರೆ, ಜನತಾದಳದಲ್ಲಿ ಜಾತ್ಯತೀತತೆಗಿಂತ ಕುಟುಂಬಾತೀತತೆ. ಓಕೆ, ಅಲ್ಲಿ ಇವಾಗ ಒಂದು ಫ್ಯಾಮಿಲಿ ಪಾರ್ಟಿ ಆಗಿಬಿಟ್ಟಿದೆ. ಓಕೆ ಓಕೆ, ಈ ಫ್ಯಾಮಿಲಿ ಪಾರ್ಟಿ ಫ್ಯಾಮಿಲಿ ಸೆಂಟ್ರಿಕ್ ಆದಾಗ ಸೊ ವಾಟ್ ಅನ್ನೋ ಥರದಲ್ಲಿ ಶಫೀವುಲ್ ಅವರು ಒಂದು ಸ್ಮೈಲ್ ಕೊಟ್ಟರು. ಈಗ ಒಂದು ಜನಕ್ಕಿರೋ ಪ್ರತಿಕ್ರಿಯೆ ಏನಂತಂದ್ರೆ, ಇಷ್ಟೊಂದಿದ್ರೂ ಸಹ ಸೋವಾಟ್ ಅನ್ನೋ ತರ ಇದಾರಲ್ಲ ಕುಟುಂಬದವರು ಸರ್. ಅಂದ್ರೆ ಹೌದು, ನಮ್ಮದು ಕುಟುಂಬ ರಾಜಕಾರಣದ ಪಕ್ಷ, ಅದರಲ್ಲಿ ಏನು ಈ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ, ಯಾವ ರಾಜಕೀಯ ಮಾಡೋದ್ರಿಂದಾಗಿ ಹೆಚ್ಚಿನ ಸ್ಥಾನಗಳನ್ನ ಗಳಿಸಬಹುದು, ಹೆಚ್ಚಿನ ಓಟಗಳನ್ನ ತೆಗೆದುಕೊಂಡು ಮಾತ್ರ ಆಡ್ ಮಾಡಬಹುದು. ಎಸ್, ಒಕ್ಕಲಿಗ ಜನಾಂಗದಿಂದ ಬಂದಿದ್ದಾರೆ ಅಂತ ಜಾತ್ಯಾತೀತ ಪಕ್ಷ ಇವತ್ತು ಆಕ್ಚುಲಿ ಇಡೀ ಕರ್ನಾಟಕವನ್ನ ಆವೃತಗೊಂಡಿತ್ತು. ಎಸ್, ಸುಮಾರು 99 ಅವರು ಪವರ್ ಕಳ್ಕೊಂಡಾಗ, ಅಧಿಕಾರವನ್ನು ಕಳ್ಕೊಂಡಾಗ 99 2018, ನೀವು 20 ಅವರ ಒಂದು ಇತಿಹಾಸವನ್ನು ನೋಡಿ, ಬಹಳ ಕಡೆ ಕ್ಷೀಣವಾಗೋಯ್ತು. ಯಾಕೆ ಅಂತಂದರೆ ಅದು ಒಂದು ವರ್ಗಕ್ಕೆ ಸೀಮಿತವಾದದ್ದು ಅಂತ ಬಹುಶಃ ಬಿಂಬಿತವಾಯಿತು. ಆದರೆ ಇವಾಗ ಕುಟುಂಬ ವಿಷಯ ಬಂದಾಗ ಅಲ್ಲಿಯೂ ಸಹ ಒಂದು ಭರವಸೆ ಕಳ್ಕೊಂಡ ಒಂದು ಒಕ್ಕಲಿಗರನಲ್ಲೂ ಭರವಸೆ ಕಳ್ಕೊಂಡು ಒಂದು ಪರಿಸ್ಥಿತಿ ಉದ್ಭವ ಆಯ್ತಾ? ಯಾರು ಅಲ್ಟರ್ನೇಟಿವ್ ನಿಮ್ಮತ್ರ ಯಾರಿದ್ದಾರೆ ಸರ್? ನಿಮ್ಮತ್ರ ಯಾರು? ರಮೇಶ್ವರ್ ಬರ್ತೀನಿ 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 ರಮೇಶ್ವರ್. 39% ಕನ್ನಡಿಗರು ಹೇಳ್ತಾರೆ ಕಾಂಗ್ರೆಸ್ ಕೂಡ ಮೃದು ಹಿಂದುತ್ವದ ದಾರಿ ತುಳಿದಿದೆ. ನೋಡಿ, ಇದು ನನಗನ್ಸುತ್ತೆ, ನಾವು 5 ಹೆಚ್ಚು ಕಮ್ಮಿ 5 ಆಗುತ್ತೆ, 3 ನಾವು ಎಲ್ಲಾದರೂ ಯಾವುದಾದ್ರೂ ಒಂದು ಕೋಮುವಾದದಲ್ಲಿ ನಾವು ರಾಜಕೀಯ ಮಾಡಿ ಈ ಒಂದು ಆಡಳಿತ ಮಾಡಿರ್ತಕ್ಕಂಥ ನಿದರ್ಶನ ಯಾವ್ದಾದ್ರು ಇದೆಯಾ? ಬೇಕಾದಷ್ಟಿದೆ ಈಗ. ಈಗ ನೋಡಿ, ನೀವು ಅನ್ಕೊಳ್ಳೋದು, ಈಗ ನಾವು ಏನಾದರೂ ಮೈನಾರಿಟೀಸ್ ಬಗ್ಗೆ ಮಾತಾಡಿದ್ರೆ ಇವ್ರು ಸಪೋರ್ಟಿಂಗ್ ಟು ಮೈನಾರಿಟೀಸ್ ಅಂತ ಹೇಳ್ತೀರಾ. ಹಿಂದೂಗಳ ಬಗ್ಗೆ ಮಾತಾಡಿದ್ರೆ ಈಸ್ ಕಂಪ್ಲೀಟ್ ಹಿಂದೂಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಾರೆ. ಕ್ರಿಶ್ಚಿಯನ್ಗೆ ಏನಾರ ಮಾತಾಡಿದ್ರೆ ಅವರೇ. ಸೊ ಇದು ಅಲ್ಲ, ಒಂದು ನಿಮಿಷ ಇದನ್ನ ನಾವು ಯಾವುದೇ ಒಂದು ರಾಜಕೀಯವಾಗಿ ನಾವು ಬಂದ ಮೇಲೆ ಈ ರಾಜ್ಯದ ಜನಗಳ ಹಿತದೃಷ್ಟಿಯನ್ನ ಕಾಪಾಡೋದಂತ ಕೆಲಸ ಮಾಡ್ಬೇಕು. ಯಾವುದೇ ರಾಜಕೀಯ ಪಕ್ಷ ಆಗ್ಬೋದು, ರಾಜ್ಯದಲ್ಲಿ ಒಂದು ಆಡಳಿತ ಬಂದಾಗ ಎಲ್ಲಾ ರಾಜ್ಯ ಎಲ್ಲಾ ಕೋಮು ಅಥವಾ ಜಾತಿಗಳನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಬೇಕು.
ಆದ್ರೆ ಇವತ್ತು ನೀವು ಏನ್ ತೋರಿಸ್ತಾ ಇದೀರಾ? ಕಾಂಗ್ರೆಸ್ ಬಿಜೆಪಿ ಅವ್ರು ಕೇಳಿದ್ರೆ ಬಿಜೆಪಿ ಅವರು ಇದೇ ಮಾತನ್ನ ಹೇಳ್ತಾರೆ ಸರ್, ಬಿಜೆಪಿ ನಮ್ಮ ಪ್ರಶ್ನೆ ಸರ್, ಚೆನ್ನಾಗಿದ್ದಾರೆ ಯಾಕೆ ನೀವು ಕೋಮು ಗಲಭೆ ಸೃಷ್ಟಿ ಮಾಡ್ತಾ ಇದ್ದೀರಾ? ನಮ್ಮ ಪ್ರಶ್ನೆ ಪೊಲಿಟಿಕಲ್ ರಾಮದೇವ ಅಂತ ಹೇಳಿ ಇವತ್ತು ಯಾವ ರೀತಿ ಇದನ್ನ ಉಪಯೋಗಿಸ್ತಾ ಇದಾರೆ ಈ ಜಾತಿಗಳು? ನಾವು ಕೇಳಿದ ಪ್ರಶ್ನೆಯಲ್ಲಿ ಗೊಂದಲಕ್ಕೆ ಎಳ್ಳು ಕಾಳಿನಷ್ಟು ಅವಕಾಶ ಇರಲಿಲ್ಲ ಸರ್. ರಾಜ್ಯ ಸರ್ಕಾರ ಹಿಂದೂಗಳ ಓಲೈಕೆಗೆ ಮೃದು ಹಿಂದುತ್ವದ ದಾರಿ ತುಳಿದಿದೆಯಾ? ಹಿಂದೂಗಳು ನಮ್ಮ ಒಂದು ಅವ್ಯವಾಗ ಒಂದು ಅಂಗವಾಗಿದೆ, ಯಾವುದು ದೇಶದ ಅಂಗವಾಗಿದೆ. ಹಿಂದುತ್ವ ಬಹಳ ಹಳೆಯದು, ಇವತ್ತೇನು ಹುಟ್ಟಿದ್ದಲ್ಲ ಹಿಂದುತ್ವ. ತಗೊಂಡ್ಬಿಟ್ಟಿದ್ದಾರೆ ಇವತ್ತು ಯಾವ ಪರ್ಚೇಸ್ ಮಾಡಕ್ ಬಂದಿದ್ದಾರೆ ರಾಜಕೀಯವಾಗಿ ಬೆಳೆಸೋದಕ್ಕೆ ಬಿಜೆಪಿ ತಗೊಂಡ್ರು ಅರೆ ನೀವ್ ಮಾಡ್ತಿರೋ ಕೆಲಸ ಇಲ್ಲ. ಇನ್ನೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ, ಇನ್ನೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ. ಪಿ ಆರ್ ರಮೇಶ್ ಅವರು, ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಯಾವತ್ತು ಬರ್ತಾ ಇರೋ? ಬರೋ ತಿಂಗಳಲ್ಲಿ ಬರ್ತಿದ್ದಾರೆ. ರಾಜ್ಯ ಸರ್ಕಾರ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಎಷ್ಟು ಸಲ ಬಂದು ಹೋಗಿದ್ದಾರೆ, ಎಷ್ಟು ಸಲ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಈ ಸಲ ಭೇಟಿಯಲ್ಲಿ ಯಾಕಿಷ್ಟು ದೇವಸ್ಥಾನಗಳನ್ನ ಸುತ್ತೋ ಪ್ಲಾನ್ ಹಾಕೊಂಡಿದ್ದೀರಿ ನೀವು? ಅಂದ್ರೆ ಜನಸಾಮಾನ್ಯರು ಪ್ರತಿಯೊಂದು ನೋಡ್ತಾರೆ ಸರ್, 39% ಆಫ್ ದ ಪೀಪಲ್ ಥಿಂಕ್ ಸಾಫ್ಟ್ ಹಿಂದುತ್ವ ಭೇಟಿಯಲಾಗಿದೆ ಅಂತ. ದಿಸ್ ಇಸ್ ವಾಟ್ ಗೋಯಿಂಗ್ ಆನ್ ಇನ್ ದಿ ಸ್ಟೇಟ್ ನೌ. ಓಕೆ, ದೇ ಆರ್ ಸೀಡಿಂಗ್ ಲೈಕ್ ಗುಜರಾತ್.